ಅಂತ ಬಲಶಾಲಿ ಅರ್ಜುನನನ್ನ ಮಾವುತ ವಿನು ಅವರು ತುಂಬಾನೇ ಚೆನ್ನಾಗಿ ನೋಡ್ಕೋತಾ ಇದ್ರು, ಸ್ವಂತ ಮಗನಂತೆ ತುಂಬಾನೇ ಟೇಕ್ ಕೇರ್ ಮಾಡ್ತಾ ಇದ್ರು. ಕಾಡನೆ ಕಾರ್ಯಾಚರಣೆ ವೇಳೆ ನಾವು ಅರ್ಜುನನನ್ನ ಕಳ್ಕೊಂಡ್ವಿ, ಅದು ಎಲ್ಲರಿಗೂ ಕೂಡ ಗೊತ್ತಿದೆ. ಈಗ ಅರ್ಜುನ ನಮ್ಮನ್ನ ಬಿಟ್ಟೋಗಿ 5-6 ತಿಂಗಳಾಗುತ್ತಾ ಬಂತು. ಆದ್ರೆ ವಿನು ಅವರಿಗೆ ಬೇರೆ ಅನೆ ಇನ್ನಾಸ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಇದು ಎಲ್ಲರೂ ಕೂಡ ಕೇಳುವಂತ ಪ್ರಶ್ನೆ. ಎಸ್ ಹೌದು, ವಿನು ಅವರು ತುಂಬಾನೇ ಒಳ್ಳೆ ವ್ಯಕ್ತಿತ್ವ ಉಳ್ಳಂತವರು. ಆನೆನ ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ರು. ಜೊತೆಗೆ ಅರ್ಜುನ ಆನೆ ಇವರಿಗೆ ಸಿಕ್ಕಿದ್ದು ಒಂದು ದೇವರ ವರ ಇದ್ದಾಗೆ. ಅಂತ ಒಂದು ಬಲಶಾಲಿ, ಅಂತ ಒಂದು ಧೈರ್ಯ ಮತ್ತೆ ಕೋಪಿಷ್ಠನಾಗಿದ್ದಂತ ಅರ್ಜುನನನ್ನ ಆ ಒಂದು ಟೈಮ್ ಅಲ್ಲಿ, ಅಂದ್ರೆ ಸಣ್ಣಪ್ಪ ಅವರು ಇದ್ದಂತ ಟೈಮ್ ನಲ್ಲಿ ತುಂಬಾ ಚೆನ್ನಾಗಿ, ಆಮೇಲೆ ಮಾಸ್ತಿ ಅವರು ಇದ್ದಂತ ಟೈಮ್ ನಲ್ಲಿ ತುಂಬಾ ಚೆನ್ನಾಗಿ ಅದನ್ನ ಪಳಗಿಸ್ಕೊಂಡು ಬಂದಿದ್ರು. ಅದೇ ರೀತಿ ಅದನ್ನ ವಿನು ಅವರಿಗೆ ಕೊಡ್ತಾರೆ. ವಿನು ಅವರು ಕೂಡ ತುಂಬಾನೇ ಚೆನ್ನಾಗಿ ಆ ದಸರಾದಲ್ಲಿಯೂ ಸಹ ಭಾಗಿಯಾಗ್ತಾರೆ, ಚಿನ್ನದ ಅಂಬಾರಿಯನ್ನು ಹೊರ್ತಾರೆ. ಸಾಕಷ್ಟು ರೀತಿಯ ಒಂದು ಬೆಳವಣಿಗೆ ಆಗಿರ್ಬೋದು, ಅರ್ಜುನ ಮತ್ತು ವಿನು ಅವರ ಒಂದು ಒಳನಾಟ ಆಗಿರ್ಬೋದು, ತುಂಬಾನೇ ಚೆನ್ನಾಗಿತ್ತು ಬಾಂಡಿಂಗ್. ಆದ್ರೆ ಈಗ ವಿನು ಅವರಿಗೆ ಬೇರೆ ಆನೆ ಕೊಡ್ಬೇಕಲ್ಲ, ಸುಮಾರು 6 ತಿಂಗಳಾಗ್ತಾ ಬಂತು, ಇನ್ನ ಆನೆ ಕೊಟ್ಟಿಲ್ಲ. ಆನೆನ ತುಂಬಾನೇ ಚೆನ್ನಾಗಿ ಪಳಗಿಸ್ತಾರೆ, ಟ್ರೈನಿಂಗ್ ಅನ್ನ ಕೊಡ್ತಾರೆ ವಿನು ಅವರು. ಇವರು ಮತ್ತೊಮ್ಮೆ ದಸರಾದಲ್ಲಿ ಭಾಗಿಯಾಗ್ಬೇಕು, ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ಬೇಕು, ಇವರಿಗೆ ಮತ್ತೊಂದು ಆನೆ ನೀಡಬೇಕು ಎಂಬುದು ಪ್ರತಿಯೊಬ್ಬರ ಅಭಿಮಾನಿಗಳ ಒಂದು ಮನವಿಯಾಗಿರುತ್ತೆ. ಅರ್ಜುನನ ಅಭಿಮಾನಿಗಳು ಎಲ್ಲರೂ ಏನಿದ್ದಾರೆ, ಅವರು ತುಂಬಾ ಅಂದ್ರೆ ತುಂಬಾನೇ ದಿನನಿತ್ಯ ಅರ್ಜುನನ ಮಿಸ್ ಮಾಡ್ಕೊಳ್ತಾರೆ. ಯಾಕೆಂದ್ರೆ ಅಂತ ಒಂದು ಆನೆ ನಮಗೆ ಮತ್ತೆ ಖಂಡಿತವಾಗಿಯೂ ಕೂಡ ಸಿಗೋದಿಲ್ಲ. ಯಾವುದೇ ಆನೆ ಬಂದ್ರು ಆ ರೀತಿಯ ಅರ್ಜುನ ನಮ್ಗೆ ಆಗೋದಿಲ್ಲ. ಅರ್ಜುನನ ಸ್ವರೂಪ ಅಂತ ಹೇಳ್ಬೋದು, ಆದ್ರೆ ಖಂಡಿತವಾಗಿಯೂ ಕೂಡ ಅರ್ಜುನನ ಧೈರ್ಯ ಯಾವ ಆನೆಗೂ ಕೂಡ ಬರೋದಿಲ್ಲ. ಅದಂತೂ 100% ಸತ್ಯ, ಎಲ್ಲರಿಗೂ ಕೂಡ ಗೊತ್ತು. ಅರ್ಜುನ ಯಾವತ್ತಿದ್ರು ಕೂಡ ಅರ್ಜುನನೇ, ಆತನಿಗೆ ಸರಿಸಾಟಿ, ಆತನನ್ನ ಮೀರಿಸುವಂತ ಆನೆ ಸದ್ಯಕ್ಕಂತೂ ಇಲ್ಲ. ಮುಂದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಕಾದು ನೋಡ್ಬೇಕಿದೆ. ಒಟ್ಟಿನಲ್ಲಿ ಅದು ಮಾವುತರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಅವರು ಕೊಡುವಂತ ಟ್ರೈನಿಂಗ್, ಅವ್ರು ಹೇಳ್ಕೊಡುವಂತ ಧೈರ್ಯ ಎಲ್ಲವೂ ಕೂಡ ಮ್ಯಾಟ್ ಆಗುತ್ತೆ. ಅವರು ಕೂಡ ಧೈರ್ಯದಿಂದ ಆನೆ ಮೇಲೆ ಕುತ್ಕೊಬೇಕಾಗುತ್ತೆ. ಆದಷ್ಟು ಬೇಗ ವಿನು ಅವರು ಮತ್ತೊಮ್ಮೆ ಬೇರೆ ಆನೆಯೊಂದಿಗೆ ಕೆಲಸ ಮಾಡುವಂತಾಗ್ಲಿ, ಜೊತೆಗೆ ಅವರು ಮತ್ತೊಮ್ಮೆ ದಸರಾದಲ್ಲಿ, ಅಂದ್ರೆ ಈ ವರ್ಷ ಬರುವಂತ ದಸರಾದಲ್ಲಿ ಅವರು ಖಂಡಿತವಾಗಿಯೂ ಕೂಡ ಬರಬೇಕು ಎಂಬುದು ಅಭಿಮಾನಿಗಳ ಕೋರಿಕೆ ಆಗಿರುತ್ತೆ. ಸಾಕಷ್ಟು ಜನರ ಒಂದು ಪ್ರಶ್ನೆ ಆಗಿರುತ್ತೆ, ವಿನು ಅಣ್ಣನಿಗೆ ಬೇರೆ ಆನೆ ಕೊಟ್ರ ಹಾಗೆ ಏಕೆ ಅಂತ. ಎಸ್ ಹೌದು, ಖಂಡಿತವಾಗಿಯೂ ಕೂಡ ಕೊಡ್ಲೇಬೇಕು, ಕೊಟ್ಟೆ ಕೊಡ್ತಾರೆ. ಆದ್ರೆ ಯಾವಾಗ ಕೊಡ್ತಾರೆ ಅನ್ನುವಂತ ಕ್ವಶನ್ ಮಾರ್ಕ್ ನಮ್ಮಲ್ಲಿ ಈಗಲೂ ಕೂಡ ಕಾಡುತ್ತೆ. ದಸರಾದಲ್ಲಿ ಅವ್ರು ಈ ವರ್ಷ ಭಾಗಿಯಾಗಬೇಕು ಎಂಬುದು ಅಭಿಮಾನಿಗಳ ಕೋರಿಕೆ. ಇದ್ರ ಬಗ್ಗೆ ನೀವೇನಂತೀರಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.